ಹಾಯ್, ಎಲ್ಲರಿಗೂ ನಮಸ್ಕಾರ. ಕೆಎಫ್ಐ ಟಾಕ್ಸ್ ಗೆ ಸ್ವಾಗತ. ನಾನು ನಿಮ್ಮ ಅರುಣ್. ಸೊ ಇನ್ ಕೇಸ್ ಕೆಎಫ್ಐ ಟಾಕ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವತ್ತು ನಾನು KGF 2 ಸಿನಿಮಾದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. 2 ಡೇಸ್ ಬ್ಯಾಕ್ KGF 2 ನಲ್ಲಿ ಅದಿರಾ ರೋಲ್ ಯಾರು ಪ್ಲೇ ಮಾಡ್ತಾ ಇದಾರೆ ಅಂತ ನಿಮ್ಗೆಲ್ಲ ಹೇಳಿದ್ದಾಯ್ತು. ಅದು ಸಂಜಯ್ ದತ್ ಅಂತ ನಮ್ಗೆಲ್ಲ ಗೊತ್ತು. ಬಟ್ ನೀವು ಸಂಜಯ್ ದತ್ ಪೋಸ್ಟರ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವ್ರ ಕಣ್ಣತ್ರ ಒಂದು ಟ್ಯಾಟೂ ಇದೆ ಇಲ್ಲಿ. ಅದು ಏನಪ್ಪಾ ಅಂತಂದ್ರೆ ಯುದ್ಧಂ ಏವ ಜಗತ್ ಪ್ರಥಾ ಅಂತ ಏನೋ ಸ್ಯಾನ್ಸ್ಕ್ರಿಟ್ ಅಲ್ಲಿ ಬರ್ದಿದೆ ಅಂತ ಅನ್ಸುತ್ತೆ. ಸೊ ಟ್ಯಾಟೂ ಇದೆ ಅವ್ರ ಕಣ್ಣತ್ರ. ಸೊ ಅದನ್ನ ನಾನು ಏನಿರ್ಬೋದು ಅಂತ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿದೆ, ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದೆ. ಸೊ ಅದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಯುದ್ಧವೇ ಜಗತ್ತಿನ ಹಾದಿ, ಅಂದ್ರೆ ಜಗತ್ತಲ್ಲಿ ವಾರ್ ಇಸ್ ದಿ ಓನ್ಲಿ ಸೊಲ್ಯೂಷನ್, ವಾರ್ ಇಸ್ ದಿ ಓನ್ಲಿ ಆಪ್ಷನ್ ದಟ್ ಅದಿರಾ ಹ್ಯಾಸ್ ಗಾಟ್ ಅಂತ ಬರ್ದಿದ್ದಾರೆ. ಅವ್ರ ಟ್ಯಾಟೂ ಹಾಕ್ಸ್ಕೊಂಡಿರೋದು ಆತರ ಅರ್ಥ ಕೊಡುತ್ತೆ. ಸೊ ತುಂಬಾ ಫ್ಯೂರಿಯಸ್ ಆಗಿ ಕ್ಯಾರೆಕ್ಟರ್ ಇರುತ್ತೆ ಅನ್ಸುತ್ತೆ ಅದಿರಾ. ಅದು ತುಂಬಾ ಬ್ರೂಟಲ್ ಫೆರೋಷಿಯಸ್ ಕ್ಯಾರೆಕ್ಟರ್ ಅನ್ಸುತ್ತೆ ಅದಿರಾ. ಅದು ಸೊ ಎಲ್ಲಾರನ್ನು ಹೊಡೆಯೋದು ಹೊಡೆಯೋದು ಸಾಯಿಸೋದೆ ಆತರ ಬೆಸ್ಟ್ ಮೇಲೆ ಇಟ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ನನ್ ಗೆಸ್ ಪ್ರಕಾರ ದ ಕ್ಲೈಮ್ಯಾಕ್ಸ್ ಆಫ್ KGF 2 ಶುಡ್ ಬಿ ವಿಲ್ ಬಿ ಎ ಫೈಟ್ ಬಿಟ್ವೀನ್ ರಾಕೀಸ್ ಆರ್ಮಿ ಅಂಡ್ ಅದಿರಾಸ್ ಆರ್ಮಿ. ಯಾಕೆಂದ್ರೆ ನೀವು ಅದಿರಾದು ಪೋಸ್ಟರ್ ಕ್ಲಿಯರ್ ಆಗಿ ಚೆಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟೊಂದ್ ಜನ ಕಾಣಿಸ್ತಾರೆ ನಿಮ್ಗೆ, ಮಾಸ್ಕ್ ಹಾಕೊಂಡಿರೋರು, ಆ ಬ್ಲಾಕ್ ಕಲರ್ ಮಾಸ್ಕ್ ಹಾಕೊಂಡಿರೋರು. ಸೊ ಸಾಕಷ್ಟು ಫಾಲೋವರ್ಸ್ ಇರ್ತಾರೆ ಅಂತ ಅನ್ಸುತ್ತೆ ಅದಿರಾ ಅವ್ರಿಗೆ. ಸೊ ಅವನ್ನ ಎಂಟೈರ್ ಆರ್ಮಿನ ಡಿಫೀಟ್ ಮಾಡೋದೇ ರಾಕಿನ ಮೈನ್ ಆಬ್ಜೆಕ್ಟಿವ್ ಇರುತ್ತೆ ಅನ್ಸುತ್ತೆ ನನಗೆ KGF Part 2 ನಲ್ಲಿ. ಎನಿವೇಸ್, ನೋಡೋಣ ಹೇಗಿರುತ್ತೆ ಅಂತ. ಬಟ್ ದಿಸ್ ಇಸ್ ವಾಟ್ ದ ಟ್ಯಾಟೂ ಇಸ್ ಟ್ಯಾಟೂ ಇಂಡಿಕೇಟ್ಸ್. ಅದನ್ನ ನಾನು ಹೇಳಿದೆ ನಾನು ಈಗ ತಾನೆ. ಸೊ ಲೆಟ್ಸ್ ವೇಟ್ ನೆಕ್ಸ್ಟ್ ಇಯರ್, ಪ್ರಾಬ್ಲಿ ನೆಕ್ಸ್ಟ್ ಇಯರ್ 2020 ಮಿಡ್ ಅಲ್ಲಿ ರಿಲೀಸ್ ಆಗ್ಬೋದು KGF 2. ಅಲ್ಲಿವರೆಗೂ ನಾನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಯಾವಾಗಾದ್ರೂ ಏನಾದ್ರೂ ಅಪ್ಡೇಟ್ ಸಿಕ್ತಾಗ. ಸೊ ದಯವಿಟ್ಟು KFI ಟಾಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ತಿರ್ಗಾ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.